ವೀಕ್ಷಕರೇ, ಹಾಯ್ ಬೆಂಗಳೂರು ಅಂತಂದ್ರೆ ರವಿ ಬೆಳಗರೆ. ರವಿ ಬೆಳಗರೆ ಅಂತಂದ್ರೆ ಹಾಯ್ ಬೆಂಗಳೂರು ಅನ್ನುವಂತ ಕಾಲ. ಅಪ್ಪನ ನೆನಪು ಕಾಡ್ತಾನೆ ಇರುತ್ತೆ. ಆದ್ರೆ ಈಗ ಹಾಯ್ ಬೆಂಗಳೂರು ಹೇಗಿದೆ, ಅದರ ಮುಂದಿನ ಭವಿಷ್ಯ ಏನು? ಹಾಯ್ ಬೆಂಗಳೂರು ಎಂಡ್ ಆಗೋದು ನನ್ನಿಂದ. ಇನ್ ಮುಂದೆ ಹಾಯ್ ಬೆಂಗಳೂರು ಅಂದ್ರೆ ಭಾವನಾ ಬೆಳಗರೆ ಅನ್ನುವಂತ ರೀತಿ ಆಗಬೇಕು ಅನ್ನುವಂಥದ್ದು. ಇಷ್ಟಿಷ್ಟಾಗ್ಲ ಕಣ್ಬಿಟ್ಕೊಂಡು ಕೂತ್ಕೋ ಆ ಚೇರ್ ಮೇಲೆ ಅಂತ ಆ ಥರದ್ ಕಣ್ಬಿಟ್ಟು ಹೇಳಿದ್ರು. ನೀವು ಕೂಡ ಓದಿರ್ತೀರ, ಸೊ ಯಾವತ್ತಾದರೂ ಇದು ತುಂಬಾ ಬೇಡವಾಗಿತ್ತು ಅಥವಾ ತುಂಬಾ ನಿಮಗೆ ಭಯ ಪಡಿಸಿದ್ದು ಉಂಟು ಆ ಥರದ್ದು ಏನಾದರೂ? ಈ ಹರಪನಹಳ್ಳಿ ಕೇಸಿಗೆ ಹೋಗ್ತಾರೆ. ಹರಪನಹಳ್ಳಿ ಕೇಸಲ್ಲಿ ಹಿಂದೆ ಮುಂದೆ ನೋಡಿದೆ ಬಂಗಾರ ಸಿಗುತ್ತೆ, ಹೋಗ್ತೀನಿ. ಅದು ಬಂಗಾರ ಅಲ್ಲ, ಅದು ತಾಮ್ರ, ಅದು ಏನೋ ತಗಡು ಬಂಗಾರ, ಅದು ಅದನ್ನ ಮಾಫಿಯಾ ಮಾಡ್ತಾ ಇದ್ರೆ ನಾ ಅದನ್ನ ಹಿಡಿತೀನಿ ಅಂತ ಹೇಳಿದ್ರು. ಕೊಂಡ್ಕೊಳ್ಳಕ್ ಬಂದಿಲ್ಲ ಅಂತ ಅವ್ರಿಗೆ 108 ದಾರಿ 8 ಜನಕ್ಕೆ ಅಪ್ಪನ್ ಮುಗ್ಸಕ್ಕೆ. ಹಿ ಶಾರ್ಟ್ ಟು ಹಿಸ್ ಲೆಗ್, ಅವ್ನ ಕಾಲು ಹೊಡೆದ್ರು. ಈಗ ಅಪ್ಪನ ಇಲ್ಲದ ಆಫೀಸ್ ಸ್ವಲ್ಪ ಇಲ್ಲ ಒಂದ್ ಕಡೆ ಬಡವಾಯ್ತು ಅಂತ ಅನ್ಸ್ತಾ ಇದೆ. ಅಪ್ಪ ಇಲ್ಲದೇನೆ ಬದುಕೆ ಬಡವಾಗೋಗಿತ್ತು. ಈ ಒಮ್ಮನಸ್ಸೆ ಕಾಲಂ ಅನ್ನುವಂಥದ್ದು ಯಾವಾಗ ಶುರುವಾಯ್ತು? ನಿನ್ ಪ್ರೀತಿಗೆ 20 ವರ್ಷದ ಹಿಂದೆ ಇದ್ದಿದ್ದ ಅದೇ ಭಾವ ಇವಾಗ್ಲೂ ಇದೆಯಾ? ಹಾಯ್ ಬೆಂಗಳೂರು ಪತ್ರಿಕೆಯ ಸಂಪಾದಕಿಯಾಗಿ, ಸೊ ನಿಮ್ಮ ಇದರ ಒಂದು ಭವಿಷ್ಯ, ಹಾಯ್ ಬೆಂಗಳೂರಿನ ಭವಿಷ್ಯವನ್ನ ಯಾವ ರೀತಿ ರೂಪಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ? ಈಗ ಶುರು ಮಾಡಿದ ಮೇಲೆ ಅದಕ್ಕೆ ನಿಲ್ಲುವಿಲ್ಲ, ನಿಲ್ಲೋ ಸಾಧ್ಯವೇ ಇಲ್ಲ. ಇದು ಮತ್ತೆ ಹೇಳಿದಾಗೆ ನಾನು ಮುಗಿದ ಮೇಲೆ ಹಾಯ್ ಬೆಂಗಳೂರು ಮುಗಿಬೇಕು ಅಂತ ಅನ್ಕೊಂಡಿದ್ದೀನಿ ನಾನು.